ದೇಶದಲ್ಲಿ ಒಂದು ವಾರದ ಅವಧಿಯಲ್ಲಿ ಕೋವಿಡ್ನಿಂದ ಗುಣಮುಖರಾದವರ ಸಂಖ್ಯೆ 82,90,000 ದಾಟಿದ್ದು ಚೇತರಿಕೆ ದರ ಪ್ರತಿಶತ 93 ಆಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಕಳೆದ ವಾರ ದೈನಂದಿನ ಚೇತರಿಕೆ ಸರಾಸರಿ 46,701 ಆಗಿತ್ತು. ಅದೇ ವೇಳೆ ನಿತ್ಯ ಸರಾಸರಿ 40,365 ಪ್ರಕರಣಗಳು ವರದಿಯಾಗಿತ್ತು ಎಂದು ಮಾಹಿತಿ ನೀಡಿದರು. ಕೊರೋನಾ ಪರೀಕ್ಷೆ, ಸಂಪರ್ಕ ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆಗೆ ಸಚಿವಾಲಯ ಒತ್ತು ನೀಡಿದ್ದು ಈ ನಿಟ್ಟಿನಲ್ಲಿ ಈವರೆಗೆ ದೇಶದಲ್ಲಿ 12,65,00,000 ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ದೇಶದ ಸಂಚಿತ ಧನಾತ್ಮಕತೆಯ ದರ ಶೇಕಡಾ 7.01 ಆಗಿದ್ದರೆ ದೈನಂದಿನ ಪಾಸಿಟಿವಿಟಿ ದರ ಕಳೆದ ವಾರ ಶೇಕಡಾ 4.1 ಆಗಿತ್ತು ಎಂದು ಅವರು ತಿಳಿಸಿದರು. ದೇಶದ 10 ರಾಜ್ಯಗಳಲ್ಲಿ ಶೇಕಡಾ 76.7 ಕೋವಿಡ್ ಸಕ್ರಿಯ ಪ್ರಕರಣಗಳಿದ್ದು ಈ ಪೈಕಿ ಕರ್ನಾಟಕದಲ್ಲಿ ಶೇಕಡಾ 5.76 ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳು. ಮಹಾರಾಷ್ಟ್ರದಲ್ಲಿ ಶೇಕಡಾ 18.83 ಮತ್ತು ಕೇರಳದಲ್ಲಿ ಶೇಕಡಾ 15.67 ಮತ್ತು ದೆಹಲಿಯಲ್ಲಿ ಶೇಕಡಾ 8.85 ಎಂದು ಅವರು ವಿವರಿಸಿದರು. ದೆಹಲಿಯಲ್ಲಿ ಹೆಚ್ಚುತ್ತಿರುವ ಕೋವಿಡ್ ಪ್ರಕರಣಗಳ ನಿಯಂತ್ರಣಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದ್ದು ಕಾರ್ಯತಂತ್ರ ರೂಪಿಸಲಾಗಿದೆ ಎಂದು ಅವರು ತಿಳಿಸಿದರು. ಡಿಕ್ಲೈನಿಂಗ್ ಡೈಲಿ ಪಾಸಿಟಿವಿಟಿ ರೇಟ್ ಇಸ್ 4% ಅಂಡ್ ಕ್ಯುಮುಲೇಟಿವ್ ಪಾಸಿಟಿವಿಟಿ ರೇಟ್ ಇಸ್ 7%. ಸಂಕ್ಷಿಪ್ತ ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿಕೆ ಪಾಲ್ ದೆಹಲಿಯಲ್ಲಿ ಉಲ್ಬಣಿಸುತ್ತಿರುವ ಕೊರೋನಾ ಪ್ರಕರಣಗಳನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರೋಗಿಗಳ ಚಿಕಿತ್ಸೆಗಾಗಿ ಐಸಿಯು ಹಾಸಿಗೆಗಳ ಸಂಖ್ಯೆಯನ್ನು ಮತ್ತು ಆಕ್ಸಿಜನ್ ಹಾಸಿಗೆಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತಿದೆ ಎಂದರು. ಕಾರ್ಯಾನ್ವಿತ ಕರೆಂಗೆ ಇಸ್ಕೆ ಲಿಯೇ ಜೋ ಫೈಸಲೋ ಕೋ ಕಾರ್ಯಾನ್ವಿತ ಕರ್ನಾ ಹೈ ವೋ ಹುವಾ ಔರ್ ಚಲ್ ರಹಾ ಹೈ ಔರ್ ಭಿ ಆಗೇ ಹೋಗಾ ಔರ್ ಪೂರಾ ಕೋಆಪರೇಷನ್ ದಿಲ್ಲಿ ಸರ್ಕಾರ ಸೇ ಯೂನಿಯನ್ ಗವರ್ನಮೆಂಟ್ ಕೋ ಮಿಲ್ ರಹಾ ಹೈ ತೋ ಅಬ್ ಯೇ ಕ್ಯೂಂಕಿ ಏಕ್ ಸಿಚುಯೇಷನ್ ಐಸಿ ಪ್ಯಾದಾ ಹುಯಿ ಜೋ ಕಿ ಖತರ್ನಾಕ್ ನಂಬರ್ ಕಿ ತರಫ್ ಖತರ್ನಾಕ್ ಮಾಹೌಲ್ ಕಿ ತರಫ್ ಲೆ ಜಾ ರಹಿ ಥಿ ಬಹುತ್ ಜರೂರಿ ಹೋ ಗಯಾ ಥಾ ಕಿ ಅಪ್ನೇ ಜೋ ಸ್ಟ್ರಾಟಜಿ ಕೆ ಹಮಾರೆ ಬಿಂದು ಹೈ ಪಿಲರ್ಸ್ ಹೈ ಆಫ್ ಪ್ಯಾಂಡೆಮಿಕ್ ಕಂಟ್ರೋಲ್ ಉನ್ಮೇ ಪೂರಿ ಔರ್ ತೇಜ್ ಗತಿ ಲಾಯಿ ಜಾಯೆ ಪೂರಿ ಎನರ್ಜಿ ಝೋಂಕ್ ದಿ ಜಾಯೆ ಔರ್ ಇಕಟ್ಟೆ ಹೋಕೆ ಉಸ್ಕಾ ಮುಕಾಬಲಾ ಕಿಯಾ ಜಾಯೆ.